ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಾವರ್. ನಮ್ಮ ಮೋದಿ ಅವರು ಅಧಿಕಾರ ವಹಿಸಿಕೊಂಡು 3ನೇ ಸಲ 1 ತಿಂಗಳಾಯಿತು. 1 ತಿಂಗಳಲ್ಲಿ ಏನೇನು ಡೆವಲಪ್ಮೆಂಟ್ ಆಯಿತು? ಒಂದು ಸಹಜವಾಗಿ ಕಣ್ಣಾಡಿಸಿದಾಗ ಏನಿಲ್ಲ, 375 ಮಾಡಿದ್ದೀವಿ. ಕಾಶ್ಮೀರದಲ್ಲೇ ನಮ್ಮ ಒಂದು ಆಡಳಿತವನ್ನು ಬಲಿಷ್ಠಗೊಳಿಸಿದ್ದೀವಿ, ಅಲ್ಲಿ ಜನ ಶಾಂತಿಯಿಂದಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ರು. ಈ 1 ತಿಂಗಳಲ್ಲೇ 4 ಸಲ ಭಯೋತ್ಪಾದಕರ ದಾಳಿಗೆ ಅದರಲ್ಲಿ 8 ಜನ ನಮ್ಮ ಸೈನಿಕರು ತೀರ್ಕೊಂಡಿದ್ದಾರೆ. ಇದೊಂದೇ ಅಲ್ಲ, ನೀಟ್ ಮತ್ತು ನೆಟ್ ಎಕ್ಸಾಮ್ ಹೊರಗೆ ಬಂದಿದ್ದಾವ, ಪೇಪರ್ ಲೀಕ್ ಆಗಿದ್ದಾವ, ಜನಸಾಮಾನ್ಯರು ಅದರಲ್ಲೂ ಅವ್ರ ತಂದೆಗಳು ಇವತ್ತು ಗಾಬರಿಗೊಂಡಿದ್ದಾರೆ, ವಿದ್ಯಾರ್ಥಿಗಳು ತ್ರಮಣ ಅನುಭವಿಸ್ತಾ ಇದ್ದಾರೆ, ಬೆಲೆ ಏರಿಕೆಯಂತೆ ಮುಗಿಲು ಮುಟ್ಟುಬಿಟ್ಟದ. ಅದು ಹೇಳೋ ಅವಶ್ಯಕತೆ ಇಲ್ಲ. ಈ 1 ತಿಂಗಳಲ್ಲಿ ಏನಾದರೂ ಒಂದು ಹೊಸದು ನಿರ್ಧಾರ ತೆಗೆದುಕೋಬೇಕಾಗಿತ್ತು. ಈಗಂತೂ ಆರ್ಥಿಕವಾಗಿ ಭಾಳ ಹಿನ್ನಡೆ ಇದ್ದಿದ್ದರಿಂದಾಗೆ ಒಂದು ಮೀಟಿಂಗ್ ಕರೆದ ಆರ್ಥಿಕವಾಗಿ ಒಂದು ಸಬಲತೆ ಮಾಡಿಕೊಂಡ ನೆಲೆಯಲ್ಲೇ ಚರ್ಚೆ ಮಾಡಿದ್ದಾರೆ. ಆದರೆ ಬೆಲೆ ಏರಿಕೆ ಕಂಟ್ರೋಲ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸಲಹೆಗಳು ಬಂದಿದ್ದಾವೆ, ಮೋದಿಯವ್ರನ್ನ ಪಾಲಿಸ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಹೊಸ ಅರ್ಥ ಯೋಜನೆಯನ್ನು ಮಾಡ್ತಾರೆ, ನೋಡಬೇಕು. 23ಕ್ಕಂತ ಅವ್ರು ತಮ್ಮ ಬಜೆಟ್ ಮಂಡನೆ ಮಾಡೋರಿದ್ದಾರೆ. ಆ ಬಜೆಟ್ದಲ್ಲೇ ಏನು ಕೊಡ್ಬೋದು ಅವರು, ಬೆಲೆ ಏರಿಕೆ ಬಂದಲ್ಲಿ ಏನು ಮಾಡ್ಬೋದು, ಎಲ್ಲಿಯೇ ಉದ್ಯೋಗ ಬಗ್ಗೆ ಏನಾಗ್ಬೋದು ಅನ್ನೋದರ ಬಗ್ಗೆ, ಉದ್ಯೋಗಗಳು ಸಹಿತ 1 ತಿಂಗಳಲ್ಲಿ ಎಷ್ಟು ಕೊಟ್ಟರು ಅವರು ಅನ್ನೋ ಸಹಿತ ನೋಡ್ತಾ ಇದ್ದಾರೆ ಜನ. ಏನೂ ಇಲ್ಲ, ಆ್ಯಸ್ ಇಟ್ ಈಸ್, ಹಿಂದೆ ಹೆಂಗಿತ್ತು ಇವಾಗ ಮುಂದೆ ನಡೆದ. ಇಷ್ಟರೊಳಗೆ ರಷ್ಯಾಗೆ ಹೋದಾಗ ನಮ್ಮ ಭಾರತದ ಬಗ್ಗೆ ಒಂದು ನಮ್ಮ ಒಂದು ಎಬಿಲಿಟಿ ಬಗ್ಗೆ ಮಾತಾಡಿದ್ದಾರೆ ಮೋದಿಯವರು, ಅದು ದೊಡ್ಡ ಚರ್ಚೆ ಆಗಿದೆ. 2014 ಪೂರ್ವದಲ್ಲಿ ನಿರಾಶಾದಾಯಕವಾದಂಥಿತ್ತು ಭಾರತದ ಅನ್ನುವಂಥದ್ದು, ಮತ್ತು ಈಗೇನಾಗಿದೆ ಅನ್ನೋದಕ್ಕೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರತಿಪಕ್ಷವಾದಂಥ ಕಾಂಗ್ರೆಸ್ ಮತ್ತು ಇಂಡಿಯಾ. ಅದಕ್ಕಿಂತ ಪೂರ್ವ ನಾವು ವರ್ಲ್ಡ್ ಕಪ್ ಹೊಡೆದಿದ್ದೀವಿ, ವೈಜ್ಞಾನಿಕ ಡೆವಲಪ್ ಮಾಡಿದ್ದೀವಿ, ಅನೇಕ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ, 100-ಆರು ನಾವು PSUಗಳನ್ನು ಕಟ್ಟಿದ್ದೀವಿ, ನಾವು ಎಲ್ಲ ತಯಾರು ಮಾಡಿದ್ವಿ. ನಮ್ಮ ಸಂದರ್ಭದಲ್ಲೇ ಒಂದು 60 ವರ್ಷ ಆಡಿದ್ದಲ್ಲೇ ನೀವು 10 ವರ್ಷ ಆಡೋದ್ರಲ್ಲಿ ಏನು ಕೊಟ್ರಿ, ಎಲ್ಲ ಪ್ರೈವೇಟ್ದವ್ರಿಗೆ ಕೊಟ್ರಿ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅಥವಾ ಇಂಡಿಯಾ ಸಂಘಟನೆಯವರು. ಈ 10 ವರ್ಷದಲ್ಲಿ ನೀವು ಏನು ಮಾಡಿದಿರಿ, ಬೆಲೆ ಏರಿಕೆ ಒಂದನ್ನು ಬಿಟ್ಟ, ಮತ್ತೇನು ಮಾಡಿದಿರಿ, ನಿರುದ್ಯೋಗ ಹಬ್ಬಿಸೋದು ಬಿಟ್ಟ, ಮತ್ತೇನು ಮಾಡಿದಿರಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಎದುರಾಳಿಗಳು. ಹೀಗಾಗಿ ಇವತ್ತಿನ ಮೋದಿ ಹಿಂದಿನ 2 ಅವಧಿಯ ಮೋದಿಗಿಂತಲೂ ಬಹಳ ವೀಕ್ ಆದಂಥ, ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಅದರಲ್ಲೂ ರಷ್ಯಾದ ದೇಶ ಹೋದಾಗ ತಾವು ಆಡಳಿತ ಬರೋ ಪೂರ್ವದಲ್ಲಿ ಏನೂ ಇರಲಿಲ್ಲ ಭಾರತ ಅನ್ನುವಂಗೆ ಮಾತಾಡೋದು, ನಿರಾಶಾದಾಯಕದ ನಿರಾಶೆಯ ಒಂದು ನೋವಿನಲ್ಲಿ ಮುಳುಗಿತ್ತು ದೇಶ ಅನ್ನುವಂಥದ್ದು, ಯಾವ ಅಭಿವೃದ್ಧಿ ಆಗಿರಲಿಲ್ಲ ಅನ್ನುವಂಗೆ ಮಾತಾಡೋದು, ಇವೆಲ್ಲ ಏನಪ್ಪ. ಮತ್ತು ಇನ್ನೊಂದು ಕಡೆ ನಿಮ್ಗೆ ಗೊತ್ತದ, 2014 ಸುಮಾರು ಬಂದಾಗ ವಿದೇಶಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ನಮ್ಮ ಮೋದಿಯವರು ಮಾತಾಡಿದ್ದು, ನಾ ಈ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು, ಎಷ್ಟು ಹಿಂದುಳಿದ ಈ ದೇಶ, ನಂದು ಯಾವುದೋ ಜನ್ಮದ ಕರ್ಮ ನಾ ಇಲ್ಲಿ ಹುಟ್ಟಿದ್ದೀನಿ ಅನ್ನೋಂಥ ಮಾತು ಮಾತಾಡಿದರು ವಿದೇಶದಲ್ಲೇ. ಅದನ್ನು ರಾಹುಲ್ ಗಾಂಧಿಯವರು ವಿಮರ್ಶೆ ಮಾಡಿದ್ದನ್ನು, ಇವರು ಆಡಳಿತದಲ್ಲಿ ನಡೆದ ವಿಷಯಗಳು ವಿಮರ್ಶೆ ಮಾಡಿದ್ದನ್ನು ನಮ್ಮ ಗೋಧಿ ಮೇಡಗಳು ಸಾಕಷ್ಟು ಟೀಕಾ ಮಾಡಿದರು. ಆದರೆ ಇವುದ್ರ ಬಗ್ಗೆ ಏನೂ ಚರ್ಚೆನೇ ಇಲ್ಲ ನಮ್ಮ ಗೋಧಿ ಮೀಡಿಯಾಗಳಿಂದ. ಇವತ್ತು ಮೀಡಿಯಾಗಳು ಹೆಚ್ಚು ಕಡಿಮೆ ಇವತ್ತು ವಿಷಯ ಅವ್ರ ಪ್ರಮಾಣ ಹೇಳುವಂಥವು ಆಗಿದ್ದಾವೆ. ಅದನ್ನು ಆವತ್ತು ರಾಹುಲ್ ಗಾಂಧಿಯವರು ಎಷ್ಟು ದೊಡ್ಡ ತಪ್ಪು ಮಾಡಿದರು ಅಂತೇಳಿ ದೊಡ್ಡದಾಗಿ ಬಿಂಬಿಸಿದರು. ಆದರೆ ಇದನ್ನೆಲ್ಲರೂ ಈ ಕಳೆದ 10 ವರ್ಷ ನೋಡ್ತಾ ಬಂದ ಜನ ಇವತ್ತು ಎಚ್ಚರಗೊಂಡೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. 2024 ಚುನಾವಣೆಯಲ್ಲಿ ಇಂಡಿಯಾ ಗಟ್ ಬಂದನ್ ಅಥವಾ ಸಂಘಟನೆ ಅಧಿಕಾರ ಹಿಡಿದೇ ಹೋಗಿರ್ಬೋದು, ಆದರೆ ಇವತ್ತು ಜನ ಮಾನಸ್ತಲ್ಲ ಹೌದಪ್ಪ ಜನರಿಗೆ ಒಳ್ಳೆಯದನ್ನು ಮಾಡುವಂಥ ಸಾಧ್ಯತೆಗಳಿದ್ದ ಅವನಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಅಷ್ಟೇ ಅಲ್ಲ, ಒಂದು ವಿರೋಧ ಪಕ್ಷ ಬಲಿಷ್ಠದಪ್ಪ ಈ ದೇಶದಲ್ಲಿ ಪ್ರಶ್ನೆ ಮಾಡುವಂಥದ್ದು ಅಂತ ಜನ ಈ ಮೂಲಕ ಉತ್ತರ ಕೊಟ್ಟಿದ್ದಾರೆ ಮೋದಿಯವರಿಗೆ. ಮತ್ತು ಮೋದಿಯವರಾದರೂ ಸಹಿತ ತಮ್ಮ ಸ್ವಬಲದಿಂದ 400 ಫಾರ್ ಅಂತ ಹೇಳ್ತಾ ಇದ್ದರು. 400 ಇಲ್ಲ, 300 ಇಲ್ಲ, 240 ಬಂದು ನಿಂತು ಸ್ವಂತ ಬಲದ ಮೇಲೆ ಸಹಿತ ಸರ್ಕಾರ ರಚನೆ ಮಾಡಲಾರಂಥ ದುಸ್ಥಿತಿಗೆ ಬಂದ. ಇವತ್ತು ಇನ್ನೂ ಹಿಂದಿನ ಆಡಳಿತವನ್ನು ಹಿಂದಿನ ಒಂದು ತಪ್ಪುಗಳನ್ನ ಮುಂದುವರ್ಸ್ಕೊಂಡು ಹೋಗುವಂಥದ್ದು ನೋಡಿದಾಗ ಇವರಿಂದ ಈ ದೇಶಕ್ಕೆ ಏನಾದರೂ ನಿರುದ್ಯೋಗ ಪರಿಹಾರ ಸಿಕ್ಕಿತ,
ಯಾಕಂದರೆ ಆಲ್ರೆಡಿ ಹಿಂದಿನ ಚುನಾವಣೆಯಲ್ಲಿ ನೀವು ಕೇಳಿದಿರಿ, ನೋಡಿದಿರಿ, ಸಾಕಷ್ಟು ಸಲ ಎಲ್ಲ ಕಡೆ ಮಾತಾಡಿದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಇಂಡಿಯಾದ ಪರವಾಗಿ. ನಾವು ಸರ್ಕಾರ ರಚಿಸಿದ ದಿನದಿಂದ ನಾವು ನಿಶ್ಚಿತವಾಗಿಯೂ 30 ಲಕ್ಷ